Hi friends, welcome to my channel. Ellarigu namaskara. Ivattu nanu olle tasty ada bendekai palya maartta idini chapati jothege idu anna jothege chenagirutte. Ivagi bendekai na wash maadi varsi ittkondidini. Ivagi idina cut maadbeku, cut maartine. Nodi idu bekagirado irulli tomato hasiru menthike ella tagondidini. ನೋಡಿ ಕಟ್ ಮಾಡಿದ್ದಾಗಿದೆ ಇವಾಗ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಲೋಳಿ ಎಲ್ಲ ಹೋಗೋ ತನಕ ಇದನ್ನು ಉರಿತಾ ಇದ್ದೀನಿ ನೋಡಿ ಈ ಥರ ಎಲ್ಲ ಲೋಳಿ ಬರುತ್ತೆ ಇದೆಲ್ಲ ಹೋಗ್ಬೇಕು ಇದೆಲ್ಲ ಹೋಗೋ ತನಕ ಉರ್ಕೊಳ್ಳೋಣ ಚೆನ್ನಾಗಿದೆ ಅಲ್ವಾ ಗಾಯ್ ನೋಡಿ ಲೋಳಿ ಎಲ್ಲ ಹೋಗಿದೆ ನೋಡಿ ಉರ್ದಿದ್ದಾಗಿದೆ ಇವಾಗ ಇವಾಗ ಇನ್ನೊಂದು ಪಾತ್ರೆಯಲ್ಲಿ ಇದನ್ನು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಬಿಸಿ ಪ್ಯಾನ್ ಬಿಸಿ ಇಟ್ಟಿದ್ದೀನಿ ಇವಾಗ ಬಿಸಿಯಾಗಿದೆ ಇದು ಸ್ವಲ್ಪ ಆಯಲಾಗ್ತಾ ಇದ್ದೀನಿ ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಜೀರಿಗೆ ನೆಕ್ಸ್ಟ್ ಕಡಲೆಬೇಳೆ ಕರ್ಬೇವಿನ ಸೊಪ್ಪು ಹಸಿರು ಮೆಣಸಿನಕಾಯಿ ಈರುಳ್ಳಿ ಹಾಕ್ತಾಯಿದ್ದೀನಿ ಚೆನ್ನಾಗಿ ಫ್ರೈ ಮಾಡೋಣ ಈರುಳ್ಳಿ ಎಲ್ಲ ಇವಾಗ ಇದು ಈರುಳ್ಳಿ ಹಸಿ ಮೆಣಸಿನಕಾಯಿ ಫ್ರೈ ಆಗಿದೆ ಇವಾಗ ಟೊಮೆಟೊ ಹಾಕ್ತಿದ್ದೀನಿ ಮೂರು ಟೊಮೆಟೊ ಕಟ್ ಮಾಡಿದ್ದೀನಿ ಬೆಂಡೆಕಾಯಿ ಪಲ್ಯಕ್ಕೆ ಸ್ವಲ್ಪ ಟೊಮೆಟೊ ಹುಳಿ ಸ್ವಲ್ಪ ಜಾಸ್ತಿ ಇರಬೇಕು ಅದಕ್ಕೆ ದೊಡ್ಡ ದೊಡ್ಡದು ಮೂರು ಟೊಮೆಟೊ ಕಟ್ ಮಾಡಿದ್ದೀನಿ ಈರುಳ್ಳಿನ ದೊಡ್ಡದು ಎರಡು ಕಟ್ ಮಾಡಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಟೊಮೆಟೊ ಎಲ್ಲ ಸ್ಮ್ಯಾಶ್ ಆಗೋ ಥರ ಇದನ್ನು ಫ್ರೈ ಮಾಡಬೇಕು ಇವಾಗ ಟೊಮೆಟೊ ಹಾಕ್ತೀನಿ ಪಲ್ಯಕ್ಕೆ ಎಷ್ಟು ಬೇಕು ಅಷ್ಟು ಉಪ್ಪನ ಹಾಕ್ತಾ ಇದ್ದೀನಿ ಕಲ್ಲು ಉಪ್ಪು ಹಾಕ್ತಾ ಇದ್ದೀನಿ ಈ ಕಲ್ಲು ಉಪ್ಪು ಹಾಕೋದ್ರಿಂದ ಟೊಮೆಟೊ ಬೇಗ ಬೆಂದೋಗುತ್ತೆ ಇವಾಗ ಉಪ್ಪು ಹಾಕ್ತಾ ಇದ್ದೀನಿ ಅದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಟೂ ತ್ರೀ ಮಿನಿಟ್ಸ್ ಇದನ್ನು ಕ್ಯಾಪ್ ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ತಾ ಇದ್ದೀನಿ ಎಲ್ಲ ಬೆಂಡೆಕಾಯಿ ಇದರೊಳಗೆ ಜೊತೆಗೆ ಹಾಕಿ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಇದನ್ನು ನಿಮ್ಮ ಜೊತೆಗೆ ಒಂದು ಫೈವ್ ಮಿನಿಟ್ಸು ಕಡಿಮೆ ಊರಿನಲ್ಲಿ ಬೇಯಿಸ್ತಾ ಇದ್ದೀನಿ ಮಿಕ್ಸ್ ಮಾಡಿಬಿಟ್ಟು ನೋಡಿ ಬೆಂಡೆಕಾಯಿ ಪಲ್ಯ ರೆಡಿಯಾಗಿದೆ ಇವಾಗ ಎಲ್ಲ ಬೆಂದಾಗಿದೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ
ಅಕ್ಕಿ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್, ಬೆಂಡೆಕಾಯಿ ಪಲ್ಯ ಚಪಾತಿ ಜೊತೆಗೆ ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾಗಿದೆ, ಚೆನ್ನಾಗಿದೆ. ನೀವು ಒಂದ್ಸರಿ ಟ್ರೈ ಮಾಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್. ಥ್ಯಾಂಕ್ ಯು ಫ್ರೆಂಡ್ಸ್.